ನಂತರದ ನಮ್ಮ ಆ ವಿಷಯಗಳು ಸದನದಲ್ಲಿ ಸದಸ್ಯರ ಕೌಶಲ್ಯವನ್ನು ವೃದ್ಧಿಸುವುದು ಹೇಗೆ ಇನಿತ್ತರ ಆ ಒಂದು ಕಾರ್ಯಕಲಾಪಗಳು ಹೇಗೆ ಅಂತ ಹೇಳಿ ಅದು ಕೌಶಲ್ಯ ಕೃಷ್ಣಬೈರೇಗೌಡರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ರಾಜ್ಯಪಾಲರ ಭಾಷಣ ಅಂತ ಹೇಗೆ ಬಜೆಟ್ ಮಂಡನೆಯ ಪ್ರಕ್ರಿಯೆ ಹೇಗೆ ಅದು ಅಂಗೀಕಾರ ಹೇಗೆ ಇದೆಲ್ಲ ಕೂಡ ವಿಎಲ್ ಶಂಕರ್ ಅಂತ ಅವರದಕ್ಕೆ ಮಾಜಿ ಸ್ಪೀಕರ್ ಆಗಿರುವಂತ ಸಭಾಧ್ಯಕ್ಷ ವಿಎಲ್ ಶಂಕರ್ ಅವರು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಬಹುಶಃ ಅದೇ ರೀತಿ ಶಾಸನ ರಚನೆ ಹಾಗೂ ಅದರಲ್ಲಿ ಸದಸ್ಯ ಭಾಗವಹಿಸುವಿಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಇರುವಂತ ಒಂದು ಸಂಬಂಧಗಳು ಅದರಲ್ಲಿ ನಮ್ಮ ನಡವಳಿಕೆ ಶಾಸಕರ ಪಾತ್ರವೇನು ಅದರಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ ಹೆಗಡೆ ಕಾಗೇರಿ ಅವರು ಅದರಲ್ಲಿ ಮಾತಾಡ್ತಾರೆ ಅದೇ ರೀತಿ ಬಹುಶಃ ಶಾಸಕರ ಕರ್ತವ್ಯಗಳು ಜವಾಬ್ದಾರಿ ಮತ್ತು ಹಕ್ಕು ಬಾಧ್ಯತೆಗಳ ಬಗ್ಗೆ ಇವತ್ತು ಟಿ ಬಿ ಜಯಚಂದ್ರ ಅವರು ಮಾತಾಡ್ತಾರೆ ಸದಸ್ಯರನ್ನ ಬಹುಶಃ ಎಥಿಕ್ಸ್ ಅಳವಡಿಸಬೇಕಂತ ಮಾರಲ್ ಎಥಿಕ್ಸ್ ಏನಿದೆ ಅದು ಅದರ ಜೊತೆಯಲ್ಲಿ ಜನಮೆಚ್ಚುವ ಶಾಸಕರಾಗಿ ಹೇಗೆ ಆಗಬೇಕು ಇಂತಹ ಬಹುಶಃ ಮಾಜಿ ನಮ್ಮ ಕಾನೂನು ಸಚಿವರಾಗಿರುವಂತ ಸುರೇಶ್ ಕುಮಾರ್ ಅವರು ಮಾತಾಡಲಿಕ್ಕಿದ್ದಾರೆ ಅದಕ್ಕೆ ನಾವು ಪ್ರತಿಯೊಂದು ದಿವಸವೂ ಕೂಡ ಒಂದು ಸಾಮಾಜಿಕ ಹಿತ ಚಿಂತನೆ ಜೊತೆಯಲ್ಲಿ ಒಂದು ಮೋಟಿವೇಶನ್ ಸ್ಪೀಕರ್ ಇವತ್ತು ನಮ್ಮ ಆ ಒಂದು ಒತ್ತಡ ಜೊತೆ ನಮ್ಮ ರಾಜಕೀಯ ಜೀವನ ಹೇಗೆ ಮಾಡಬಹುದು ಮತ್ತು ಒಂದು ನೆಮ್ಮದಿಯಿಂದ ಹೇಗೆ ನಮ್ಮ ಜನಸಮೂಹ ಕೆಲಸ ಮಾಡಬಹುದು ಸರ್ವಪ್ರೀತಿಗೆ ಹೇಗೆ ಪಾತ್ರರಾಗಬಹುದು ಅಂತ ಹೇಳಿ ಬಹುಶಃ ಪ್ರತಿಯೊಂದು ದಿವಸವೂ ಕೂಡ ಒಬ್ಬರು ಗಣ್ಯರು ಮತ್ತು ಮೋಟಿವೇಶನ್ ಮಾತಿನಲ್ಲಿ ಪ್ರಸಿದ್ಧವಾಗಿರುವಂತಹ ಅವರು ಕೂಡ ಇದ್ದಾರೆ ಅದರ ಜೊತೆಯಲ್ಲಿ ನಾವು ಬಹುಶಃ ಒಂದು ದಿವಸ ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಸಂವಾದ ಕಾರ್ಯಕ್ರಮ ಅದೇ ರೀತಿ ವಿಧಾನಮಂಡಲ ಸಮಿತಿಗಳ ಬಗ್ಗೆ ನಮ್ಮ ಬೇರೆ ಬೇರೆ ಸಮಿತಿ ಇದೆ ಈ ಸಮಿತಿಯಲ್ಲಿ ಸದಸ್ಯರು ಹೇಗೆ ಭಾಗವಹಿಸಬೇಕು ಅದರ ಉದ್ದೇಶ ಏನು ಅದರಲ್ಲಿರುವಂತ ಇರುವಂತ ನಮ್ಗೆ ಅವಕಾಶ ಅದರಿಂದ ಕೆಲವು ಹಕ್ಕುಗಳೇನು ಇದರ ಬಗ್ಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಕೂಡ ಸದಸ್ಯರಿಗೆ ತರಬೇತಿ ಕೊಡಲಿಕ್ಕಿದ್ದಾರೆ ಸಂಜೆ ಮುಖ್ಯಮಂತ್ರಿ ಜೊತೆ ಒಂದು ದಿವಸ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಅವರ ಜೊತೆ ಒಂದು ದಿವಸ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ದಿವಸ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿಯ ಜೊತೆಯಲ್ಲಿ ಈ ನೂತನವಾದ ಶಾಸಕರೇ ಸಂವಾದ ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದೆ ಸಂಜೆ ಹೊತ್ತು ಅಲ್ಲಿ